ಇದೊಂದು ವಿಶೇಷವಾದಂತಹ ಸಂದರ್ಭ. ಇಡೀ ರಾಜ್ಯ, ಇಡೀ ದೇಶ ಮತ್ತು ಇಡೀ ಪ್ರಪಂಚದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆದಂತಹ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಗರಣ ಏನ್ ನಡೆದಿದೆ ಇದರ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಜೊತೆಗೆ ಸೇರಿ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮ ಮುಖೇನ ರಾಜ್ಯದ ಜನತೆಗೆ ಮತ್ತು ಜಿಲ್ಲೆಯ ಜನತೆಗೂ ಕೂಡ ಒಂದು ಸಂದೇಶವನ್ನ ಕೊಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ. ಈಗಾಗಲೇ ನಮ್ಮ ಹಿರಿಯರಾದಂಥ ನಂಜೇಗೌಡರು ಈ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನಂಜೇಗೌಡರು ಹೇಳಿದಾಗೆ ಚುನಾವಣೆ, ಲೋಕಸಭೆ ಚುನಾವಣೆ, ಮೊದಲನೇ ಹಂತದ ಚುನಾವಣೆ ನಡೀತಾ ಇದ್ದಂಥ ಕಾಲ, 26ನೇ ತಾರೀಕು ಮೊದಲನೇ ಹಂತದ ಮತದಾನ. ಬಹುಶಃ ಅದಕ್ಕೆ ಮುಂಚಿತವಾಗಿ ಒಂದು 2-3 ದಿವಸಗಳ ಮುಂಚೆ ಇದು ಎಲ್ಲೋ ಒಂದು ಕಡೆ ಹಾಸನದಲ್ಲಿ ಈ ಪೆನ್ ಡ್ರೈವ್ ಬಿಡುಗಡೆ ಆಗಿ ಅಲ್ಲಿಗೆ ಮಾತ್ರ ಚರ್ಚೆ ಸೀಮಿತವಾಗಿತ್ತು. ಮೊದಲನೇ ಹಂತದ ಮತದಾನ ಮುಗಿದ ನಂತರ ಇದು ಇಡೀ ರಾಜ್ಯವ್ಯಾಪಿ ಚರ್ಚೆಗೆ ಬಂತು, ಅದಾದ್ಮೇಲೆ ದೇಶವ್ಯಾಪಿ, ಇಡೀ ಪ್ರಪಂಚದಾದ್ಯಂತ ನಾವು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಹಗರಣ ಏನ್ ನಡೆದಿದೆ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು ಮಾಧ್ಯಮದ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ. ಬಹುಶಃ ಈ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕೃತ್ಯ ಹಗರಣ ಏನಿದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತೇಳಿ ನಾನಾದ್ರೂ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಷ್ಟು ದೊಡ್ಡ ಲೈಂಗಿಕ ಹಗರಣ ನಮ್ಮ ರಾಜ್ಯದಲ್ಲಿ ನಡೆದಂತ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ಏನ್ ಮಾಡಬಹುದು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡಿದಾಗ ರಾಜ್ಯ ಸರ್ಕಾರದ ಹಂತದಲ್ಲಿ ಒಂದು SIT ಮಾಡಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಆ ತಂಡದಲ್ಲಿ ಸೇರಿಸಿ ಈ ತನಿಖೆಯನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭದ ಮೊದಲನೇ ದಿವಸ ಈ ಒಂದು ಲೈಂಗಿಕ ಹಗರಣ ಅಥವಾ ದೌರ್ಜನ್ಯ ಏನ್ ಹೇಳ್ತಿದ್ದೀವಿ ಅಥವಾ SIT ನೇಮಕಾತಿ ಏನಾಗಿದೆ ಇದರ ಬಗ್ಗೆ ಯಾವ ಪಕ್ಷದ ಸಂಸದರು ಈ ಲೈಂಗಿಕ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ ಆ ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಕುಮಾರಸ್ವಾಮಿಯವರು ಈ ಒಂದು SIT ನೇಮಕಾತಿಯನ್ನ ಸ್ವಾಗತ ಮಾಡಿದರು. ಅದಾದ ನಂತರ ಈ ಹಗರಣದ ಬಗ್ಗೆ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಖಂಡಿಸಿದ್ರು, ಉಪ್ಪು ತಿಂದವರು ನೀರು ಕುಡಿತಾರೆ ಅಂತ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಜ್ವಲ್ ರೇವಣ್ಣನಿಗೂ ನಮ್ಮ ಕುಟುಂಬಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಆ ಕುಟುಂಬ ರೇವಣ್ಣನ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ, ಇದಕ್ಕೆ ನಮ್ಮನ್ನ ನೀವು ತಗೊಂಬರ್ಬೇಡಿ, ದೇವೇಗೌಡರನ್ನಾಗ್ಲಿ ನಮ್ಮನ್ನಾಗ್ಲಿ ಕೂಡ ಇದರ ಒಂದು ಹಗರಣಕ್ಕೆ ಸಿಲ್ಕ್ ಹಾಕ್ಬೇಡಿ ಅಂತ ಕೂಡ ಮಾಧ್ಯಮದ ಮೂಲಕ ಅವ್ರು ಹೇಳಿದ್ದನ್ನ ನಾವು ನೀವೆಲ್ಲ ಕೂಡ ಸಾಕ್ಷೀಕರಿಸಿದ್ದೀವಿ. ಅದೇ ರೀತಿ BJPಯವರು ಕೂಡ ಅದು ನಮ್ಮ ಪಕ್ಷಕ್ಕೆ ಸಂಬಂಧಿಸಿದಲ್ಲ, ಅದು JDS ಪಕ್ಷದ ಒಬ್ಬ ಸಂಸದರು ಮಾಡಿದಂತ ಕೃತ್ಯ, ನಾವು ಇದನ್ನ ಯಾವತ್ತೂ ಕೂಡ ಇದಂತದನ್ನ ಪ್ರೋತ್ಸಾಹಿಸೋದಿಲ್ಲ, ಇದನ್ನ ನಾವು ಕೂಡ ಖಂಡಿಸ್ತೀವಿ, ಇದು ತನಿಖೆ ಆಗಬೇಕು, ಇದರಿಂದ ತನಿಖೆಯಿಂದ ಸತ್ಯಾಂಶ ಹೊರಗೆ ಬರಬೇಕು ಅಂತ ಹೇಳಿದ್ರು. ಆಗ ನಾವು ಕೂಡ ಇಲ್ಲ, ಒಳ್ಳೆ ದಾರಿಯಲ್ಲಿ ಇವತ್ತು ಸಾಗ್ತಾ ಇದೆ, ಈ ರೀತಿಯ ಪ್ರಕರಣಗಳು ನಾವು ನೋಡಲೇ ಇಲ್ಲ, ನಾವು ಕಂಡೇ ಇಲ್ಲ, ಅಂತ ಒಂದು ಪ್ರಕರಣ ಆಗಿದೆ. ಇಂಥ ಸಂದರ್ಭದಲ್ಲಿ ಪಕ್ಷ, ಜಾತಿ, ಧರ್ಮ ಎಲ್ಲವನ್ನ ಹೊರಗಿಟ್ಟು ಒಂದು ನಿಷ್ಪಕ್ಷವಾದಂತ ತನಿಖೆ ಆಗ್ಬೇಕು ಅಂತೇಳಿ ಇವತ್ತು ವಿರೋಧ ಪಕ್ಷದವರು ಕೂಡ ಸ್ವಾಗತ ಮಾಡಿರೋದನ್ನ ನೋಡಿದ್ರೆ ಇದು ಸರಿದಾರಿಯಲ್ಲಿ ಹೋಗ್ಬಹುದು ಅಂತೇಳಿ ನಾವೆಲ್ಲ ಕೂಡ ಭಾವಿಸ್ಕೊಂಡಿದ್ವಿ. ಆದ್ರೆ ಅದಾದ ಒಂದು ವಾರಗಳ ನಂತರ ತನಿಖೆಯನ್ನ ದಿಕ್ತಪ್ಸ್ತಕ್ಕಂತ ಕೆಲಸವನ್ನ ಇವತ್ತು ವ್ಯವಸ್ಥಿತವಾಗಿ ರಾಜ್ಯದಲ್ಲಿ ನಡೀತಾ ಇದೆ. ಈ ತನಿಖೆಯನ್ನ ದಿಕ್ತಪ್ಸ್ಬೇಕು, ಈ ತನಿಖೆಯಲ್ಲಿ ಯಾರು SIT ಇರ್ತಕ್ಕಂಥ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ಬೇಕು, ಸತ್ಯಾಂಶ ಹೊರಗೆ ಬರಬಾರದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲವು ಬೆಳವಣಿಗೆಗಳು ಆಗ್ತಾ ಇದ್ದಾವೆ.
ಎಲ್ಲಿ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಈ ಪೆನ್ ಡ್ರೈವ್ ಯಾರು ಬಿಡುಗಡೆ ಮಾಡಿದ್ರು, ಈ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ರ ಮೇಲೆ ಇವತ್ತು ಚರ್ಚೆಗಳಾಗ್ತಾ ಇದಾವೆ ಮಾಧ್ಯಮಗಳ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ. ದಿನ ಬೆಳಗಾದ್ರೆ ನಾವು ಟಿವಿ ಆನ್ ಮಾಡಿದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೆನ್ ಡ್ರೈವ್ ಯಾವ ರೀತಿ ಬಿಡುಗಡೆ ಆಯ್ತು, ಯಾರು ಬಿಡುಗಡೆ ಮಾಡಿದ್ರು, ಇದರಿಂದ ಯಾರಿದ್ದಾರೆ, ಇಷ್ಟೇ ಚರ್ಚೆ ಆಗ್ತಾ ಇದೆ. ವಿನಃ ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂತ ಲೈಂಗಿಕ ಕೃತ್ಯ ಏನ್ ನಡೆದಿದೆ, ಆ ದೌರ್ಜನ್ಯ ಏನಾಗಿದೆ ಆ ಹೆಣ್ಮಕ್ಕಳ ಮೇಲೆ, ಆ ಕೃತ್ಯದ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ಇವತ್ತು ಒಬ್ಬ ಜವಾಬ್ದಾರಿಯುತ ಸಂಸದರಾಗಿ ಅವರು ಪ್ರಾಮಾಣಿಕರಾಗಿದ್ರೆ ಅವರು ಜರ್ಮನ್ ಹೋಗ್ತಕ್ಕಂಥ ಅಗತ್ಯ ಏನಿತ್ತು? ಆಯ್ತು, ಜರ್ಮನ್ಗೂ ಕೂಡ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು, ಹೋಗಿದ್ರು ಅಂತ ಭಾವಿಸ್ಕೊಳ್ಳೋಣ. ಎಸ್ ಐ ಟಿ ನೇಮಕ ಆದ್ಮೇಲೆ ನೋಟಿಸ್ ಕೊಟ್ಮೇಲೆ ಅವ್ರು ತಕ್ಷಣ ವಾಪಸ್ ಬರಬಹುದಿತ್ತು. ಇವತ್ತು ಆ ವ್ಯವಸ್ಥೆ ಇದೆ, ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಿಂದ ಯಾವಾಗ ಬೇಕಾದ್ರೂ ಹೋಗಿ ಬರ್ತಕ್ಕಂಥ ಅವಕಾಶ ಇದೆ. ಅವರ ವಕೀಲರ ಮುಖಾಂತರ 7 ದಿವಸಗಳ ಕಾಲಾವಕಾಶ ಕೇಳಿದ್ರು. ಆ 7 ದಿವಸಗಳು ಮುಗಿದೋಯ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅವ್ರು ಕಾಲಾವಕಾಶ ಕೇಳಿದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಅವ್ರು ಕಾಲಾವಕಾಶ ಕೇಳಿದಂತ 7 ದಿವಸಗಳು ಮುಗಿದೋಯ್ತು ಅದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ, ಆ ಕೃತ್ಯದ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ, ಅಲ್ಲಿ ಹೆಣ್ಮಕ್ಳಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇಲ್ಲ. ಪೆನ್ ಡ್ರೈವ್ ಯಾರು ರಿಲೀಸ್ ಮಾಡಿದ್ರು, ಈ ಪೆನ್ ಡ್ರೈವ್ ಹಿಂದೆ ಯಾರಿದ್ದಾರೆ, ಇದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಇವತ್ತು ಒಂದು ಲೈಂಗಿಕ ಹಗರಣ ಒಂದು 4 ಗೋಡೆ ಮಧ್ಯೆ ನಡೆಯುವಂತ ಒಂದು ಕೃತ್ಯದಲ್ಲಿ, ಇಬ್ಬರು ಮಧ್ಯೆ ನಡೆಯುವಂತ ಒಂದು ಕೃತ್ಯದಲ್ಲಿ ವಿಡಿಯೋ ಯಾರು ಮಾಡಿದ್ರು? ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ರ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆರೋಪ ಮಾಡ್ತಾರಲ್ಲ ನಮ್ಮ ಪಕ್ಷದವರು ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರ? ಇಬ್ಬರು ಮಧ್ಯ ನಡೆಯುವಂತ ಒಂದು ವ್ಯವಹಾರದಲ್ಲಿ ಅವರಿಬ್ರು ಬಿಟ್ಟರೆ ಮೂರನೇವರಿದ್ರೆ ವಿಡಿಯೋ ಮಾಡಬಹುದು, ಅಥವಾ ಅವರಿಬ್ರು ಸೇರಿಕೊಂಡು ಇಬ್ರು ಸೇರಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಇದನ್ನ ವಿಡಿಯೋ ಮಾಡ್ಕೊಬೇಕಾಗ್ತದೆ, ಮುಂದೆ ಅವಕಾಶ ಇದೆ ಅಂತೇಳಿ ಅವನೇ ಮಾಡಿರ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಾವೆಲ್ಲ ಕೂಡ ತಲೆ ತಗ್ಸ್ತಕ್ಕಂಥ ವಿಚಾರ, ನಮ್ಮ ಸಂಸ್ಕೃತಿ ಹೆಂಗೆ ಅಂದ್ರೆ, ಭಾರತ ದೇಶದ ಸಂಸ್ಕೃತಿ ಹೆಣ್ಣಿನ ಬಗ್ಗೆ ಅಪಾರವಾದಂತ ಗೌರವ ಇರ್ತಕ್ಕಂಥವ್ರು. ಹೆಣ್ಣನ್ನ ದೇವತೆಗೆ ಹೋಲಿಸ್ತೀವಿ. ಇವತ್ತು ನಮ್ಗೆ ಜನ್ಮ ಕೊಟ್ಟಂತವಳು ಹೆಣ್ಣು. ಹೆಣ್ಣಿಂದ ಇದ್ರೆ ಈ ಪ್ರಪಂಚದ ಸೃಷ್ಟಿನೇ ಇಲ್ಲ. ಆದ್ರೆ ಇವತ್ತು ಆ ಹೆಣ್ಮಕ್ಳಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಮ್ಮ ವಿರೋಧ ಪಕ್ಷದವರೇನು JDS ನವರು ಇರ್ಬೋದು ಅಥವಾ BJP ಅವರು ಇರ್ಬೋದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಪೆನ್ ಡ್ರೈವ್ ಮಾಡಿದವರು ಯಾರು, ಪೆನ್ ಡ್ರೈವ್ ಯಾರ ಕೈಗೆ ಬಂತು, ಯಾರ ಕೈಯಿಂದ ಎಲ್ಲಿಗೆ ಹೋಯ್ತು, ಹೆಂಗ್ ಬಿಡುಗಡೆ ಆಯ್ತು, ಓಪನ್ ಆಗಿ ಹೇಳ್ತಾನೆ ದೇವರಾಜೇಗೌಡ. 1 ವರ್ಷದಿಂದ ಹೇಳ್ತಾನೆ, ಒಬ್ಬ ಜವಾಬ್ದಾರಿ ಇರುವಂತ ವಕೀಲ, BJPಯ ಒಳ್ಳೆ ನರಸಪುರದ ವಿಧಾನಸಭೆಯ ಅಭ್ಯರ್ಥಿ ಆಗಿದ್ದಂತವ್ರು, 1 ವರ್ಷದಿಂದ ಹೇಳ್ತಾ ಇದ್ದಾನೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ, ನಾನು ಬಿಡುಗಡೆ ಮಾಡ್ತೀನಿ, ನಾನು ಬಿಡುಗಡೆ ಮಾಡ್ತೀನಿ, ನಾನು ಬಿಡುಗಡೆ ಮಾಡ್ತೀನಿ ಅಂದ್ರೆ ಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ರೇವಣ್ಣ ಅವ್ರ ಕುಟುಂಬದವರು ಬಿಡುಗಡೆ ಮಾಡಬಾರ್ದು ಅಂತೇಳಿ. ನನಗೆ ಇದರಿಂದ ಅವ್ರ ಕುಟುಂಬದಿಂದ ಬಹಳಷ್ಟು ನೋವು ಅನುಭವಿಸಿದ್ದೇನೆ, ನನ್ನ ಪತ್ನಿಯನ್ನು ಕಳ್ಕೊಂಡಿದ್ದೀನಿ, ನನಗಿವತ್ತು ಆದಂತ ಅನ್ಯಾಯ ಈ ರಾಜ್ಯದ ಬೇರೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು, ಯಾವ ಕುಟುಂಬಕ್ಕೂ ಆಗ್ಬಾರ್ದು ಅಂತ ಹೇಳಿದಂತ ವ್ಯಕ್ತಿ ಇವತ್ತು ಉಲ್ಟಾ ಹೊಡೆದು ಈ ಪೆನ್ ಡ್ರೈವ್ ಬಿಡುಗಡೆಯಲ್ಲಿ ನಾನೇ ಸ್ವತಃ ಬಿಡುಗಡೆ ಮಾಡಿದ್ದು ಅಂತ ಹೇಳಿದಂತ ವ್ಯಕ್ತಿ, ಈ ಪೆನ್ ಡ್ರೈವ್ ಬಿಡುಗಡೆ ಮಾಡೋದ್ರಲ್ಲಿ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾನೆ ಅಂತಂದ್ರೆ ಅದು ಕೂಡ ತನಿಖೆ ಆಗಲಿ, ತಪ್ಪೇನಿದೆ, ಯಾರ್ಯಾರ್ದು ಕೈವಾಡ ಇದೆ ಅಂತ ಎಲ್ಲ ಕೂಡ ತನಿಖೆ ಆಗ್ತದಲ್ಲ SIT ಅಲ್ಲಿ. ತನಿಖೆ ಆಗೋದಕ್ಕೆ ಮುಂಚೆ, ಸತ್ಯಾಂಶ ಹೊರಬರೋದಕ್ಕೆ ಮುಂಚೆನೆ ಇವತ್ತು ಕುಮಾರಸ್ವಾಮಿ ಅವರು ಒಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಆದ್ರೆ ಒಂದು ಪ್ರೆಸ್ ಮೀಟು, ಸಂಜೆ ಆದ್ರೆ ಒಂದು ಪ್ರೆಸ್ ಮೀಟು, ಬೆಳಗ್ಗೆ ಆದ್ರೆ ಒಬ್ಬರ ಮೇಲೆ ಆರೋಪ, ಸಂಜೆ ಆದ್ರೆ ಇನ್ನೊಬ್ಬರ ಮೇಲೆ ಆರೋಪ. ಅದು ಯಾವ ಮಟ್ಟಕ್ಕೆ ಆರೋಪ ಮಾಡ್ತಾರಂದ್ರೆ, ಹಿರಿಯ IPS ಅಧಿಕಾರಿಗಳಿರ್ತಕ್ಕಂಥ SIT ಅನ್ನ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತಾರೆ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತಾರೆ, ಸೂರ್ಜೆವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು 2 ಬಾರಿ, ನಮ್ಮ ರಾಜ್ಯದ ಪೊಲೀಸರ
ಒಂದು ಆತ್ಮಸ್ಥೈರ್ಯ ಅಥವಾ ನೈತಿಕ ಸ್ಥೈರ್ಯವನ್ನ ಕುಗ್ಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತೀರಿ ಅಂತಂದ್ರೆ ಉಳಿತದ ಪ್ರಪಂಚ, ಉಳಿತದ ಈ ದೇಶ, ಉಳಿತದ ನಮ್ಮ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಕ್ ಆಗ್ತದ? ನಮ್ಮ ಪೊಲೀಸರ ಕೈಯಲ್ಲಿ ನಮ್ಮ ಪೊಲೀಸರ ಮೇಲೆ ನಾವು ಅವಮಾನ ಪಡೆದ್ರೆ ಪಟ್ರೆ ಯಾರು ಕಾಪಾಡಬೇಕು ಶಾಂತಿ ಸುವ್ಯವಸ್ಥೆನ? ದಿನ ಬೆಳಗಾದ್ರೆ ಕುಮಾರಸ್ವಾಮಿ ಅವ್ರದ್ದು ಬೇರೆ ಮಾತೇ ಇಲ್ಲ, ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದವ್ರು, ಅವರು ಉಪ್ಪು ತಿಂದವ್ರು ನೀರು ಕುಡಿತಾರೆ ಅಂತ ಹೇಳಿದವ್ರು, ಅವರು SIT ಸ್ವಾಗತ ಮಾಡ್ತೀವಿ, ನಿಷ್ಪಕ್ಷಪಾತ ತನಿಖೆ ಆಗ್ಬೇಕು, ತಪ್ಪಿತಸ್ಥರು ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದವ್ರು ಅವರು. ಆದ್ರೆ ಇವತ್ತೇನು ಹೇಳ್ತಾ ಇದ್ದಾರೆ, ಪೆನ್ ಡ್ರೈವ್ ಬಿಡುಗಡೆ ಮಾಡಿದವ್ರು ಯಾರು, ಪೆನ್ ಡ್ರೈವ್ ಹಿಂದೆ ಯಾರಿದ್ದಾರೆ, ಪೆನ್ ಡ್ರೈವ್ ಬಿಡುಗಡೆ ಮಾಡಿದಂತ ದೇವರಾಜೇಗೌಡರಿಗೂ ಶಿವಕುಮಾರ್ ಏನ್ ಸಂಬಂಧ? ದೇವರಾಜೇಗೌಡನ್ ಯಾಕೆ ಮಾತನಾಡಬೇಕು? ಇದು ಇವ್ರ ಎತ್ತಿರ್ತಕ್ಕಂಥ ಪ್ರಶ್ನೆ. ಆದ್ರೆ ಪೆನ್ ಡ್ರೈವ್ ಅಲ್ಲಿ ಆಗಿರೋ ಕೃತ್ಯ ಸರಿನಾ? ಪೆನ್ ಡ್ರೈವ್ ಅಲ್ಲಿ ಪಾಲ್ಗೊಂಡಂತ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರತಕ್ಕಂಥ ಹೀನ ಕೃತ್ಯ ಸರಿನಾ? ಯಾರು ಪ್ರಜ್ವಲ್ ರೇವಣ್ಣ ಅವರ ದೌರ್ಜನ್ಯದಿಂದ ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ? ಆ ಹೆಣ್ಮಕ್ಳ ಮುಂದಿನ ಗತಿ ಏನು? ಅವ್ರ ಭವಿಷ್ಯ ಏನು? ಅವ್ರ ಕುಟುಂಬದ ಭವಿಷ್ಯ ಏನು? ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತು ಒಬ್ಬ ಜವಾಬ್ದಾರಿಯುತ ಮಾಜಿ ಮುಖ್ಯಮಂತ್ರಿಗಳಾಗಿ. ನಾನು ಹೇಳ್ತಿದ್ರು ಅವರು, ನಾನು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಈ ವಿಚಾರವನ್ನ ಮಾತನಾಡ್ತಾ ಇದ್ದೀನಿ ಅಂತ. ಹೌದು, ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಂತವರು ನಿಮ್ಗೆ ಅತಿ ದೊಡ್ಡ ಜವಾಬ್ದಾರಿ ಇರ್ತದೆ, ಅದರಲ್ಲೂ ಕೂಡ ವಿರೋಧ ಪಕ್ಷದಲ್ಲಿರೋದು. ವಿರೋಧ ಪಕ್ಷದವರು ಏನು, ಪ್ರಜಾಪ್ರಭುತ್ವದ ಕಾವಲು ನಾಯಕರಿದ್ದಾಗೆ ಸರ್ಕಾರ ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಸರಿದಾರಿ ತರ್ತಕ್ಕಂಥ ಕೆಲಸ ನಿಮ್ದು. ನೀವು ಪೆನ್ ಡ್ರೈವ್ ಜೊತೆಗೆ ಇದನ್ನು ಕೂಡ ಮಾತನಾಡಿ, ಕರೆಸಿ ನಿಮ್ಮ ಪ್ರಜ್ವಲ್ ರೇವಣ್ಣ, ನಿಮ್ಮ ಅಣ್ಣನ ಮಗ ಎಲ್ಲಿದ್ದಾರೆ ಕರೆಸಿ. ಯಾಕೆ ಕರೆಸಕ್ಕಾಗ್ತಾ ಇಲ್ಲ ನಿಮ್ಗೆ? ಕರೆಸಿ, ಪೊಲೀಸರಿಗೆ ಒಪ್ಸಿ, SIT ಒಪ್ಸಿ, ನಿಷ್ಪಕ್ಷಪಾತ ತನಿಖೆ ಆಗ್ಲಿ. ನಿಮ್ಮ ಮೇಲೆ ಆರೋಪ ಮಾತ್ರ ಬಂದಿದೆ, ನೀವೇನು ಅಪರಾಧಿ ಅಂತ ಯಾರು ಹೇಳ್ತಾ ಇಲ್ಲ. ಆರೋಪದಲ್ಲಿ ಸತ್ಯಾಂಶ ಕಂಡು ಬಂದು ಅವರು ನಿಜವಾಗ್ಲೂ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾತ್ರ ಅವ್ರ ಅಪರಾಧಿ ಆಗ್ತಾರೆ, ಇಲ್ಲದ್ರೆ ಹೊರಗೆ ಬರ್ತಾರೆ. ತಪ್ಪೇನಿದೆ ಅದರಲ್ಲಿ? ಯಾಕೆ ತಪ್ಪಿಸ್ಕೊಂಡೋದ್ರಿ? ಇವಾಗ ನಾವ್ ಹೇಳಿದ್ವಾ ಅದ್ಯಾರೋ ಒಬ್ಬ ಹೆಣ್ಮಗುನ ಕಿಡ್ನಾಪ್ ಮಾಡ್ರಿ ಅಂತ? ಕಾಂಗ್ರೆಸ್ನವ್ರು ಹೇಳಿದ್ರ? DK ಶಿವಕುಮಾರ್ ಹೇಳಿದ್ರ? ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರ? ಆ ಹೆಣ್ಮಗನ್ ತಗೊಂಡು ಕಿಡ್ನಾಪ್ ಮಾಡ್ಕೊಂಡು ಅಲ್ಲೆಲ್ಲ ನಿಮ್ಮ PA ತೋಟದಲ್ಲಿ ಇಟ್ಕೊಳ್ಳಿ ಅಂತೇಳಿ ನೀವು ಮಾಡಿದ್ದು? ಆ ಹೆಣ್ಮಗು ಮಗ ಬಂದು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳೇಬೇಕಲ್ಲ, FIR ಮಾಡ್ಲೇಬೇಕಲ್ಲ, ಅದ್ರ ಮೇಲೆ ಕೋರ್ಸ್ ಆಫ್ ಆಕ್ಷನ್ ಆಗ್ತದಲ್ವಾ? ಯಾರಿವೆಲ್ಲ ಸೃಷ್ಟಿ ಮಾಡ್ಕೊಂಡವ್ರು ನೀವು ಮಾಡ್ಕೊಂಡವರು? ನಾಲ್ಕು ಗೋಡೆ ಮಧ್ಯೆ ನಡೆದಂತದನ್ನ ರೆಕಾರ್ಡ್ ಮಾಡ್ಕೊಂಡವ್ರು ಯಾರು? ಅದನ್ನ ಪೆನ್ ಡ್ರೈವ್ ಹಾಕ್ಸ್ಕೊಂಡವ್ರು ಯಾರು? ಪೆನ್ ಡ್ರೈವ್ ಅಂತ ತಗೊಂಡೋಗಿಲ್ಲ, ದೇವರಾಜೇಗೌಡನ್ ಕೊಟ್ಟವ್ರು ಯಾರು? ಎಲ್ಲದರಲ್ಲೂ ನಿಮ್ಮದೇ ಪಾತ್ರ ಇರ್ತಕ್ಕಂಥದ್ದು. ಅದಕ್ಕೇನೆ ನಮ್ಮ ನಾಯಕರು ಹೇಳಿದ್ದು, DK ಶಿವಕುಮಾರ್ ಅವರು, ಕತೆ ಬರೆದವರು ನೀವೇ, ನಿರ್ದೇಶನ ನಿಮ್ದೇ, ಕಥಾ ನಾಯಕರು ನೀವೇ ಅಂತೇಳಿ ಅದಕ್ಕೆ ಹೇಳ್ತಾರೆ. ಹೌದು, ನಿಜ, ನಾನೇ, ಏನ್ ಮಾಡ್ಕೊಡ್ತೀರೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಇವತ್ತು ಸೇರಿರ್ತಕ್ಕಂಥ ಇದಿಷ್ಟೇ, ನಾವು ಮತ್ತು ನಂಜೇಗೌಡರು ನಮ್ಮೆಲ್ಲ ಮುಖಂಡರು ಕೂಡ ಈ ರೀತಿಯ ಕೃತ್ಯಗಳಾದಾಗ ಅದು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಅದು ಯಾವುದೇ ಜಾತಿಗೆ ಸೇರಿರಲಿ, ಅದು ಯಾವುದೇ ಧರ್ಮಕ್ಕೆ ಸೇರಿರಲಿ, ನಾವು ಇಂಥ ಕೃತ್ಯಗಳನ್ನ ಕಡಾಖಂಡಿತವಾಗಿ ಖಂಡಿಸಬೇಕಾಗ್ತದೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಮೆಸೇಜ್ ಕೊಡಬೇಕು, ಮುಂದಿನ ಯುವಕರಿಗೆ ಒಂದು ಮೆಸೇಜ್ ಕೊಡಬೇಕು. ಒಬ್ಬ ರಾಜಕಾರಣಿ ಆದಂಥವನು, ಒಬ್ಬ ಪಾರ್ಲಿಮೆಂಟ್ ಮೆಂಬರು ಅಥವಾ MLA, ಒಬ್ಬ MLC ಮುಂದಿನ ಪೀಳಿಗೆಗೆ ಒಂದು ರೋಲ್ ಮಾಡೆಲ್ ಆಗಿರ್ಬೇಕು. ನಂಜೇಗೌಡರು ಹೇಳ್ತಿದ್ರು ಮಾತನಾಡುವಾಗ, ಬಹುಶಃ ರಾಜಕಾರಣಿಗಳನ್ನ ನಿನ್ನ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಕಾಣ್ತಾರೆ, ರಾಜಕಾರಣಿಗಳ ಹತ್ರ ಭಯಕ್ಕೆ ಅವ್ರು ಬರೋದಕ್ಕೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲ ರಾಜಕಾರಣಿಗಳು ಕೂಡ ಒಂದು ದೃಷ್ಟಿಯಿಂದ ನೋಡ್ತಕ್ಕಂತ, ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥದ್ದನ್ನ ಆಗಿದೆ ಇವತ್ತು. ಇದನ್ನ ನಾವು ಖಂಡಿಸ್ತಕ್ಕಂಥದ್ದು. ನಿಮ್ಮ ಮೇಲೆ ಬಂದಿರತಕ್ಕಂಥ ಆರೋಪನ ನೀವು ಪೆನ್ ಡ್ರೈವ್ ವಿಚಾರ ತೆಗೆದುಕೊಂಡು ಇದನ್ನ ಡೈವರ್ಟ್ ಮಾಡ್ಬೋದು ತನಿಖೆಯನ್ನ, ಇದನ್ನ ಕಾಂಗ್ರೆಸ್ನವ್ರ ಮೇಲೆ ಹಾಕಬಹುದು. ಕಾಂಗ್ರೆಸ್ನವ್ರ ಮೇಲೆ ಹಾಕೋದ್ರಿಂದ ಅಧಿಕಾರಿಗಳಿಗೂ ಕೂಡ ನೈತಿಕವಾಗಿ ಸ್ಥೈರ್ಯ ಕುಗ್ತದೆ. ಈ ತನಿಖೆಯನ್ನ ಡೈವರ್ಟ್ ಮಾಡಬಹುದು ಅಂತ ನೀವೇನಾದ್ರೂ ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ಯಾಕಂದ್ರೆ ಕರ್ನಾಟಕ ಪೊಲೀಸು ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಂಥ ಸಂದರ್ಭಗಳಲ್ಲಿ. ಇವತ್ತು ಇಡೀ ದೇಶದಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಹಗರಣೆಗಳನ್ನು ಹೊರಗೆ ತಂದು ಬೆಳಕಲ್ಲಿ ಇವತ್ತು ನ್ಯಾಯ ಕೊಡಿಸಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಪೊಲೀಸು. ಅಂಥದ್ರಲ್ಲಿ ನೀವಿವತ್ತು ಆ ಪೊಲೀಸರ ಆತ್ಮಸ್ಥೈರ್ಯ ಕುಗ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಅಥವಾ ರಾಜ್ಯದ ಜನತೆಯನ್ನ
ದಿಕ್ತಪ್ಸಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಟನೆ ಮಾಡಿದವ್ರು ಯಾರು, ಅದನ್ನ ಶೂಟಿಂಗ್ ಮಾಡಿದವನು ಯಾರು, ಅದನ್ನ ಡೈರೆಕ್ಷನ್ ಮಾಡಿದವನು ಯಾರು, ಅದು ಚಿತ್ರ ಬಂದಿದ್ದಲ್ಲಿ ಬಿಡುಗಡೆ ಆದ್ಮೇಲೆ ನಾವೆಲ್ಲ ನೋಡಿದ್ದೀವಪ್ಪ. ಹಾಗೆ ನೋಡಿದವ್ರೇ ನೀವು ತಪ್ಪು ಅಂದ್ಬಿಟ್ರ. ಈಗ ಒಂದು ಫಿಲಮ್ ತೆಗಿತಾರೆ, ನಟನೆ ಮಾಡೋರು ಇರ್ತಾರೆ, ಕತೆ ಬರೆಯೋರು ಇರ್ತಾರೆ, ಡೈರೆಕ್ಷನ್ ಕೊಡೋರು ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಅವೆಲ್ಲ ಆದ್ಮೇಲೆ ಚಿತ್ರ ಮಂದಿರಕ್ಕೆ ಬರ್ತದೆ, ಚಿತ್ರದ ವಿದ್ಯಾರ್ಥಿ ತಗೊಂಡ್ಬಂದು ಫಿಲಮ್ ಥಿಯೇಟರ್ ಅಲ್ಲಿ ಹಾಕ್ತಾನೆ. ಅವ್ನು ಹಾಕ್ದಾನೆ ತಪ್ಪು ಅಂದ್ಬಿಟ್ರ, ಸೆನ್ಸಾರ್ ಬೋರ್ಡ್ ಇರ್ತದೆ, ಸೆನ್ಸಾರ್ ಆಗದೆ ಬಂದಿರತಕ್ಕಂಥ ಚಿತ್ರ ಇದು ನೇರವಾಗಿ ಥಿಯೇಟರ್ಗಳಿಗೆ ಬಂದಿರೋದು. ಅವ್ರ ಪ್ರಶ್ನೆ ಏನು ಸರ್, ಈಗ ಅವ್ರು ಮಾಡಿದ್ದು